ಹಲೋ, ನಮಸ್ಕಾರ ಗುರು. ಇವತ್ತು ಈ ವಿಡಿಯೋದಲ್ಲಿ ತುಂಬ ಮಸ್ತ್ ಆಗಿರುತ್ತೆ. ಏನಕ್ಕೆ ಅಂದ್ರೆ ಇವತ್ತು ಫಸ್ಟ್ ಟೈಮ್ ನಾನೊಂದು ಟೆಕ್ನಿಕಲ್ ವಿಡಿಯೋ ತಂದಿದ್ದೀನಿ ನಿನಗೋಸ್ಕರ ಅಂತ. ಯಾವ್ದಪ್ಪ ಅದು ಟೆಕ್ನಿಕಲ್ ವಿಡಿಯೋ ಅಂತೀಯ? ಏನು ಇಲ್ಲ ಗುರು, ಹ್ಯಾಕಿಂಗ್ ಫ್ರ್ಯಾಂಕ್ ಅಂತ. ಈ ವಿಡಿಯೋದಲ್ಲಿ ಏನಾಗುತ್ತೆ ಅಂದ್ರೆ, ಲಾಸ್ಟ್ ನೋಡಿದಲ್ಲ ಅದೇ ತರ ಆಗುತ್ತೆ. ಸೊ ಬೇಗ ಬೇಗ ಲೇಟ್ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಜಲ್ದಿ ಜಲ್ದಿ ಹೋಗಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಏನು ಸಿಗುತ್ತೆ ಎಲ್ಲ ಓದ್ಬಿಟ್ಟು ಬಂದ್ಬಿಡು. ನಾವು ಬರೋಣ ಈಗ ನಮ್ಮ ಕಂಪ್ಯೂಟರ್ ಸ್ಕ್ರೀನ್ ಕಡೆಗೆ. ಸೊ ಗುರು, ಇವಾಗ ನಾವು ಫಸ್ಟು ಗೂಗಲ್ ಬಂದು ಗೂಗಲ್ ಅಲ್ಲಿ ಏನು ಮಾಡ್ತೀವಿ ಅಂದರೆ, ಫಸ್ಟ್ ಟೈಪ್ ಮಾಡ್ತೀವಿ GEEK ಹ್ಯಾಕ್ ಪ್ರ್ಯಾಂಕ್ ಅಂತ. ನಮ್ಗೆ ಸ್ಟಾರ್ಟಿಂಗೇ ತೋರಿಸ್ಬಿಡ್ತು. ಬಂದ ತಕ್ಷಣ ಇಲ್ಲಿ ನೀನು ಕಾಣಿಸ್ತೈತಲ್ಲ ಇಲ್ಲಿ ಫಸ್ಟ್ ವೆಬ್ಸೈಟ್, ಆ ಫಸ್ಟ್ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿಬಿಡು. ಇದು ನಿನ್ನ ಫೋನಲ್ಲಾದರೂ ಸರಿ, ಲ್ಯಾಪ್ಟಾಪಲ್ಲಾದರೂ ಸರಿ, ಎಲ್ಲ ಮಾಡ್ಕೋಬೋದು. ಸೊ ನಿಂಗೆ ಈ ಥರ ಇಂಟರ್ಫೇಸ್ ಸಿಗುತ್ತೆ. ಇಲ್ಲೇನು ಮಾಡಬೇಕು ಅಂದರೆ, ನೀನು ಫಸ್ಟು ಆಟೋಮೆಟಿಕ್ ಅಂತ ಏನಾದರೂ ಕೊಡಿಲ್ಲ, ಫುಲ್ ಸ್ಕ್ರೀನ್ ಅಂತ ಏನಾದರೂ ಕೊಡು. ಫುಲ್ ಸ್ಕ್ರೀನ್ ಅಂತ ಕೊಟ್ಟರೆ ನಿನ್ನ ಲ್ಯಾಪ್ಟಾಪ್ ಸ್ಕ್ರೀನ್ ಫುಲ್ಲು ಚೇಂಜ್ ಆಗುತ್ತೆ, ಲ್ಯಾಪ್ಟಾಪ್ ಪಿ ಸಿ ನೀನು ಏನು ಯೂಸ್ ಮಾಡ್ತಿದ್ದೀಯ ಅದು. ಸೊ ನೆಕ್ಸ್ಟ್ ಇಲ್ಲಿ ಏನು ಮಾಡಬೇಕು ಅಂತ ಅಂದರೆ, ನಿಂಗೆ ಯಾವ ಥರ ಬೇಕು, ಇಲ್ಲಿ ಸುಮಾರು ಐಕಾನ್ಸ್ ಐತಲ್ಲ, ಒಂದೊಂದಾಗ ಕ್ಲಿಕ್ ಮಾಡ್ತಾಯಿದ್ದಂಗೆ ನಿಮಗೆ ಇಲ್ಲಿ ಏನೇನು ಬರ್ತಾ ಇರುತ್ತೆ ನೋಡಿ. ಇಲ್ಲಿ ಯಾವುದೋ ಹೆಡ್ ಕ್ವಾರ್ಟರ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಬರ್ತೈತೆ. ಈಗ ಬಿಟ್ ಕಾಯಿನ್ ಮೈನಿಂಗ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸ್ಟಾರ್ಟ್ ಮೈನಿಂಗ್ ಕೊಟ್ಟರೆ ಅದ್ರ ಪಾಡ್ಗದ ಮೈನಿಂಗ್ ಆಗ್ತಾ ಇರುತ್ತೆ. ಸೊ ಇದನ್ನ ನಾವು ಸೈಡಲ್ಲಿ ಇಡೋಣ. ಸೊ ಈಗ ಪಾಸ್ವರ್ಡ್ ಕ್ರ್ಯಾಕಿಂಗ್ ಅಂತ ಕೊಡ್ತೀವಿ. ಇಲ್ಲಿ ನಾವು ಸ್ಟಾರ್ಟ್ ಪಾಸ್ವರ್ಡ್ ಕ್ರ್ಯಾಕಿಂಗ್ ಅಂದರೆ ಅಲ್ಲಿ ಪಾಸ್ವರ್ಡ್ ಕ್ರ್ಯಾಕ್ ಆಗ್ತೈತೆ. ಇದು ನಿಜ ಅಂತೂ ಅಲ್ವೇ ಇಲ್ಲ, ಸುಮ್ಮನೆ ಜಸ್ಟ್ ಅದ್ರ ಇಷ್ಟ ಬಂದಂಗೆ ಆಗ್ತೈತೆ. ನಾವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದು ಬೇಡ. ಇದೇ ಥರ ನೀನು ಫ್ರೆಂಡ್ಸ್ ಮುಂದೆ ಹ್ಯಾಕ್ ಮಾಡ್ಕೊಂಡು, ಇಲ್ಲಿ ನೋಡಿದ್ರು ಇದು ಕ್ರೇಜಿ ಏನ್ಕೋ, ಇಲ್ಲಿ ರಿಮೋಟ್ ಕನೆಕ್ಷನ್ ಅಂತ ಐತಲ್ಲ, ನೀನು ಏನಾದರೂ ಟೈಪ್ ಮಾಡು ಕೀಬೋರ್ಡಲ್ಲಿ, ಅದು ಸುಮ್ಮನೆ ಅದ್ರ ಪಾಡ್ಗದು ಕೋಡ್ ಟೈಪ್ ಮಾಡ್ಕೊಳುತ್ತೆ. ಈಗ ನೋಡಿ ಇಲ್ಲಿ ಓಕೆ ಟಾಪ್ ಸೀಕ್ರೆಟ್ ಅಂತ. ನಾನು ಸುಮ್ಮನೆ ಇಲ್ಲಿ ಏನೇನೋ ಕೈ ಅಳಿಸ್ತಾ ಇದ್ದೀನಿ, ಆದ್ರೂ ಓಕೆ ಸುಮ್ಮನೆ ಅದ್ರ ಪಾಡ್ಗೆ ಅದು ಕೋಡ್ ಟೈಪ್ ಆಗ್ತಾ ಇರುತ್ತೆ. ನೀನು ಏನು ಬೇಕಾದ್ರೆ ನಮ್ಗೆ ನಂಬರ್ ಆದರೂ ಟೈಪ್ ಮಾಡು, ಸ್ಪೇಸ್ ಬಟನ್ ಏನಾದರೂ ಕ್ಲಿಕ್ ಮಾಡು. ಸೊ ಅದು ಬರ್ತಾ ಇರುತ್ತೆ. ನೆಕ್ಸ್ಟ್ ಇದು ಇದು ಬೇಡ ಅಂದರೆ ನಿಮಗೆ ಇಂಟರ್ಪೋಲ್ ಡೇಟಾ ಬೇಸ್ ಅಂತ ಐತೆ, ಇಲ್ಲೂ ಹೋಗ್ಬೋದು. ಯಾವುದೋ ಹೊಸ ಆಪ್ಷನ್ ಇಲ್ಲಿ, ಇದರಲ್ಲಿ ಅಷ್ಟೇ ಸುಮ್ಮನೆ ಏನೇನೋ ಬರ್ತಾ ಇರುತ್ತೆ ಅನ್ಕೊಂಡು ನೀನು ಏನು ಕ್ಲಿಕ್ ಮಾಡ್ತಾ ಇರ್ದಂಗೆ. ಈಗ ಪ್ರೋಗ್ರಾಮಿಂಗ್ ಕೌನ್ಸಲ್ ಇಲ್ಲಿ ಪ್ರೋಗ್ರಾಮ್ ಮಾಡೋದು, ಟೈಪ್ ಮಾಡೋದು, ಜಸ್ಟ್ ಇಲ್ಲೂ ಅಷ್ಟೇ ನೀನು ಏನೋ ಟೈಪ್ ಮಾಡ್ತಾ ಇರೋ, ಜಸ್ಟ್ ಬರ್ತಾನೆ ಇರುತ್ತೆ. ನೆಕ್ಸ್ಟ್ ಈಗ ಅಡ್ವರ್ಟೈಸ್ಮೆಂಟ್ ಅಂದರೆ ಓಕೆ, ಇಲ್ಲಿ ಜಸ್ಟ್ ಏನೇನೋ ಬರ್ತಾ ಇತ್ತೆ ಗುರು, ಇದು ಬೇಡ ನಮಗೆ. ಈಗ ನ್ಯೂಕ್ಲಿಯರ್ ಪವರ್ ಪಾಯಿಂಟ್ ಅಂತ ನೋಡ್ಬೋದು. ಈಗ ನ್ಯೂಕ್ಲಿಯರ್ ಪವರ್ ಪಾಯಿಂಟ್ ಮೈನಿಂಗ್ ಮಾಡ್ತಾ ಇತ್ತೆ ಅಂದರೆ ನಾವು ಫುಲ್ ಆಕ್ಸೆಸ್ ನಾವು ತಗೋಬಿಟ್ಟಿದ್ದೀವಿ ಅಂತ, ಜಸ್ಟ್ ಮೇಲೆ ತೋರಿಸ್ತಾ ಇರುತ್ತೆ ಅಷ್ಟೇ, ಇದರಲ್ಲಿ ಏನೂ ಇಲ್ಲ. ಸೊ ಇದು ಬೇಡ ನಮಗೆ. ಇದೇನೋ ಸೌಂಡ್ ಬರ್ತೈತಲ್ಲ ಗುರು, ಇದು ಇಂಟರ್ಪೋಲ್ ಡೇಟಾಬೇಸ್ ನೋಡ್ಬೋದು, ಇದು ಡೇಟಾಬೇಸ್ ಅಂತೆ. ಸೊ ಇಲ್ಲಿ ನೀನು ಏನಾರು ಮಾಡು, ಜಸ್ಟ್ ಅದು ತೋರಿಸುತ್ತೆ ಅಷ್ಟೇ. ಇದೇ ರೀತಿ ನೀವು ಫ್ರೆಂಡ್ಸ್ ಮುಂದೆ ಕೂಲಾಗಿ ಒಳ್ಳೆ ಹ್ಯಾಕರ್ ಥರ ಫ್ರ್ಯಾಂಕ್ ಮಾಡ್ಬೋದು. ಸೊ ಇದೇ ರೀತಿ ಇನ್ನೂ ಇಂಟ್ರೆಸ್ಟಿಂಗ್ ವಿಡಿಯೋ ಅಥವಾ ನಿಜವಾಗ್ಲೂ ಹ್ಯಾಕಿಂಗ್ ನೋಡಬೇಕು ಅಂತ ಹೇಳಿದ್ರೆ, ಬೇಗ ಬೇಗ ಕಮೆಂಟ್ ಬಾಕ್ಸ್ ಕಮೆಂಟ್ ಹಾಕ್ಬಿಡು. ಫೋನ್ ಕ್ಯಾಮ್ರಾ ಹ್ಯಾಕಿಂಗ್, ಫೋನ್ ವಾಟ್ಸಪ್, ಇನ್ಸ್ಟಾಗ್ರಾಮ್, ಯಾವ ಹ್ಯಾಕಿಂಗ್ ಬೇಕು ಹೇಳ್ಬಿಡು. ನೀಚೆ ಡಿಸ್ಕ್ರಿಪ್ಷನ್ ಮೇಲೆ ಡಾಲ್ದು ಕುಚ್ ಪಿಚಾಯಿ ಅಪ್ಪು, ನಿಮಗೋಸ್ಕರ ನಾನು ತರ್ತೀನಿ. ಸೊ ಇವತ್ತಿಗೆ ಇಷ್ಟ, ಈ ರೀತಿ ಹೋಗ್ಬಿಟ್ಟು ನಿನ್ನ ಫ್ರೆಂಡ್ ಮುಂದೆ ಪ್ರ್ಯಾಂಕ್ ಮಾಡ್ಬೋದು. ಸೊ ನಿಮಗೆ ಈ ವೆಬ್ಸೈಟ್ ಕೂಲ್ ಅನ್ನಿಸ್ತು ಅನ್ಕೋತೀನಿ. ಸೊ ಇದೇ ರೀತಿ ಇನ್ನೂ ಟ್ರಿಕ್ಕಿ ಆಗಿರೋ, ಟೆಕ್ನಿಕಲ್ ಆಗಿರೋ ವಿಡಿಯೋ ಬೇಕು ಅಂದರೆ ಬೇಗ ಬೇಗ ಚಾನಲ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಬಿಡು. ಕಮೆಂಟ್ ಬಾಕ್ಸಲ್ಲಿ ಯಾವುದು ಮುಂದೆ ನೆಕ್ಸ್ಟ್ ಟಾಪಿಕ್ ಅಂತ ಟೈಪ್ ಮಾಡಿಬಿಡು. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಇಲ್ಲಿ ತನಕ. ನಮಸ್ಕಾರ ಗುರು.